ಐಪಿಎಲ್ನಲ್ಲಿ ಇಂದಿನ ಪಂದ್ಯದಲ್ಲಿ ಆರ್ಸಿಬಿ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಸೆಣಸಾಡಲಿದ್ದು ಇಂದಿನ ಪಂದ್ಯ ಗೆಲ್ಲುವ ಸಲುವಾಗಿ ತಮ್ಮದೇ ಆದ ಸ್ಟ್ರಾಟಜಿಗಳನ್ನು ಮಾಡಿಕೊಳ್ಳುತ್ತಿದೆ. ಹೀಗಿರುವಾಗ ಇದೀಗ ಕ್ರಿಕೆಟ್ ಪಂಡಿತರು ಆರ್ಸಿಬಿ ಚೆನ್ನೈ ವಿರುದ್ಧದ ಪಂದ್ಯವನ್ನು ಗೆಲ್ಲಬೇಕು ಅಂದರೆ ಪ್ರಮುಖ ಮೂರು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ಅನ್ನೋ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಕ್ರಿಕೆಟ್ ಪಂಡಿತರ ಪ್ರಕಾರ ಆರ್ಸಿಬಿ ಈ ಮೂರು ಬದಲಾವಣೆಯನ್ನು ಮಾಡಿಕೊಂಡರೆ ಆರ್ಸಿಬಿ ಗೆಲುವನ್ನು ಸಾಧಿಸುವುದು ಪಕ್ಕ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆರ್ಸಿಬಿ ಮಾಡಿಕೊಳ್ಳಬೇಕಾಗಿರುವ ಪ್ರಮುಖ ಮೂರು ಬದಲಾವಣೆ ಏನು ಅನ್ನೋದನ್ನ ನೋಡೋದಾದ್ರೆ, ಮೊದಲಿಗೆ ಆರ್ಸಿಬಿ ತನ್ನ ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಆರ್ಡರ್ ನಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿಕೊಳ್ಳೋದು. ಹೌದು, ನಾಲ್ಕನೇ ಕ್ರಮಾಂಕದಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಬದಲಿಗೆ ಎಬಿಡಿ ವಿಲಿಯರ್ಸ್ ಅವರನ್ನು ಕಳಿಸಿದ್ರೆ ಎಬಿಡಿಗೆ ಆಡಲು ಹೆಚ್ಚಿನ ಅವಕಾಶ ಸಿಗೋದ್ರಿಂದಾಗಿ ತಂಡಕ್ಕೆ ಒಂದಿಷ್ಟು ಹೆಚ್ಚುವರಿ ರನ್ ಕಲೆ ಹಾಕಲು ಅವಕಾಶ ಸಿಗಲಿದೆ ಅನ್ನೋದು ಕ್ರಿಕೆಟ್ ಪಂಡಿತರ ಮಾತು. ಎರಡನೇ ಬದಲಾವಣೆ ನೋಡೋದಾದ್ರೆ, ಅದು ತಂಡದಲ್ಲಿ ಹನ್ನೊಂದರ ಬಳಗದಲ್ಲಿ ಒಂದಿಂದು ಹಸರಂಗ ಸ್ಥಾನ ಪಡೆದಿದ್ದೆ ಅದರಲ್ಲಿ ಹಸರಂಗಗೆ ಪವರ್ ಪ್ಲೇನಲ್ಲಿ ಬೌಲಿಂಗ್ ಮಾಡಲು ಅವಕಾಶ ನೀಡಬೇಕು. ಶಾರ್ಜಾ ಪಿಚ್ ಸ್ಪಿನ್ನರ್ಗಳ ಪಿಚ್ ಆಗಿದ್ದು ಹಸರಂಗ ಅವರಿಗೆ ಪವರ್ ಪ್ಲೇನಲ್ಲಿ ಬೌಲಿಂಗ್ ಮಾಡೋ ಅವಕಾಶ ನೀಡಿದರೆ ವಿಕೆಟ್ ಬಹುಬೇಗ ಪಡೆದುಕೊಳ್ಳಲು ಅವಕಾಶ ಸುಲಭವಾಗಲಿದೆ ಅಂತ ಕ್ರಿಕೆಟ್ ಪಂಡಿತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಮೂರನೇ ಬದಲಾವಣೆ ಅಂದರೂ ಅದು ಗ್ಲೈನ್ ಮ್ಯಾಕ್ಸ್ವೆಲ್ಗೆ ಬ್ಯಾಟಿಂಗ್ ಜೊತೆಯಲ್ಲಿ ಬೌಲಿಂಗ್ನಲ್ಲೂ ಅವಕಾಶವನ್ನು ನೀಡಬೇಕು. ಮ್ಯಾಕ್ಸ್ವೆಲ್ ಆಲ್ರೌಂಡರ್ ಆಟಗಾರನಾಗಿದ್ದು ಪ್ರಮುಖ ಸಂದರ್ಭಗಳಲ್ಲಿ ತಂಡಕ್ಕೆ ಬೌಲಿಂಗ್ ಮಾಡುವ ಮೂಲಕ ತಂಡಕ್ಕೆ ಆಸರೆಯಾಗುವಲ್ಲಿ ಯಶಸ್ವಿಯಾಗಲಿದ್ದಾರೆ. ಹೀಗಾಗಿ ಮ್ಯಾಕ್ಸ್ವೆಲ್ಗೆ ಬೌಲಿಂಗ್ನಲ್ಲೂ ಅವಕಾಶ ನೀಡಿದರೆ ಸಿಎಸ್ಕೆ ವಿರುದ್ಧ ಗೆಲ್ಲಲು ಆರ್ಸಿಬಿಗೆ ಸಹಕಾರಿಯಾಗಲಿದೆ. ಈ ಪ್ರಮುಖ ಮೂರು ಬದಲಾವಣೆಗಳನ್ನು ಆರ್ಸಿಬಿ ಮಾಡಿಕೊಂಡರೆ ಇಂದಿನ ಪಂದ್ಯದಲ್ಲಿ ಗೆಲುವು ಗ್ಯಾರಂಟಿ ಅನ್ನೋದು ಕ್ರಿಕೆಟ್ ಪಂಡಿತರ ಲೆಕ್ಕಾಚಾರ. ನಿಮ್ಮ ಪ್ರಕಾರ ಆರ್ಸಿಬಿ ಇಂದಿನ ಪಂದ್ಯದಲ್ಲಿ ಯಾವ ಬದಲಾವಣೆಯನ್ನು ಮಾಡಿಕೊಂಡರೆ ತಂಡಕ್ಕೆ ಗೆಲುವು ಸುಲಭವಾಗಲಿದೆ? ಕಮೆಂಟ್ ಮಾಡಿ ತಿಳಿಸಿ.